ಇದೇನಿದು ಮನೇಲಿ ಯಾರು ಕಾಣ್ತಾ ಇಲ್ಲ. ಓ ಉಯ್ಯಾಲದಲ್ಲಿ ದಮ್ಮು ಮಲಗಿದಾಳೆ, ಎಬ್ಬಿಸಿನ ಕೋಪ ಮಾಡ್ಕೊಂಡು ಮಲಗಿದಾಳೋ ಏನೋ. ಆ ದಮ್ಮು ದಮ್ಮು, ಏ ದಮ್ಮು ಎದ್ದೊಳೆಮ್ಮ ಪ್ಲೀಸ್. ಬಂದ್ಯಾ ಬಾ, ಇನ್ನು 5 ನಿಮಿಷ ಲೇಟ್ ಮಾಡಿದ್ರೆ ನಾನು ಬೆಡ್ರೂಮ್ ಹೋಗಿ ನಿದ್ದೆ ಮಾಡ್ಬಿಡ್ತೀನಿ ಅಷ್ಟೇ. ಪ್ಲೀಸ್ ಸುಂದ್ರಿ, ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ರೆ ಹೆಂಗೆ? ಸಾರಿ ಕಣೆ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಹೋಗಿ ಎಷ್ಟೇ ಕಾಯೋದು? ಸಾರಿ ಕಣೆ, ತಪ್ಪಾಯ್ತು. ಪ್ಲೀಸ್ ಬಗ್ಗರಿ. ಆಯ್ತು ಬಾ. ಈಗ ಸುಂದರವಾದ ಮುಖ ನಮಗೆ ಸರಿಯಾಗಿ ಕೂತ್ಕೊಂಡು ತೋರ್ಸಪ್ಪ. ಆಯ್ತು ಅಂತ ನಿದ್ದೀನಿ. ಮೇಕಪ್ ಎಲ್ಲ ಹಾಳಾಗೋಯ್ತು. ಏನಿಲ್ಲ, ನೀನ್ ನ್ಯಾಚುರಲ್ ಬ್ಯೂಟಿ ಬಾ. ಓ ಇದು ಬೇರೆ ಬೆಣ್ಣೆ. ನಿಜವಾಗ ಮೇಕಪ್ ಕೆಟ್ಟೋಗಿದೆ ಅನ್ಸುತ್ತೆ ಕಣೆ. ಏನಿಲ್ಲ ಕಣೆ, ನೀನ್ ತುಂಬಾ ಚೆನ್ನಾಗಿ ಕಾಣ್ತಿ. ಟಚ್ ಮಾಡ್ಕೊಳ್ಳ ಬೇಡ, ಮುಚ್ಚೋಗಿ ಹೇಳ್ತಾ ಇದೀನಿ. ಮುದ್ದ ಮುದ್ದ ಕಾಣ್ತಿದ್ದೆ ಬಂಗ. ಸಾರಿ, ಓಕೆನಾ? ಆಯ್ತು ಹೋಗ್ಲಿ ಬಾ. ಏನ್ ಮಾಡೋದು ಫ್ರೆಂಡ್. ನಮ್ಮು ಕೋಪ ಗೀಪ ಎಲ್ಲ ಬಿಟ್ಬಿಡು, ನಗ್ನಾಗ್ತಾ ಒಳ್ಳೆ ಸ್ಮೈಲ್ ಕೊಟ್ಟು ಇಂಟರ್ವ್ಯೂ ಶುರು ಮಾಡೋಣವಾ? ಹ್ಮ್ ಆಯ್ತು. ನಿಜವಾಗ್ಲ ಕಡೆ ಬರ್ಬೇಕಾದ್ರೆ ಎಷ್ಟು ಟ್ರಾಫಿಕ್ ಗೊತ್ತಾ? ಆದ್ರೂ ನಿನ್ಗೋಸ್ಕರ ಟಕ 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 ಅಂತ ಬೇಗ ಎಲ್ಲರಿಗೂ ದಾರಿಲಿ ಹೋಗೋರ್ಗೂ ಬೈದು 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 ಬೇಗ ದಾರಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆರಾಮಾಗಿ ನಿದ್ದೆ ಮಾಡಿದೆ ಬಿಡು, ನೀಟಾಗಿ ಡ್ರೆಸ್ ಮಾಡ್ಕೊಂಡೆ, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿದೆ. ಕಾದು ಕಾದು ಬಾಗಿಲ ಕಡೆ ನೋಡಿ ನೋಡಿ ಸಾಕಾಗೋಯ್ತು ನನಗೆ. ಒಟ್ನಾಗ ಬಂದಿಯಲ್ಲ, ಸರಿ ಶುರು ಮಾಡೋಣ. ಲೇ ಸುಂದ್ರಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಗೊತ್ತೇನೆ? ಹೋಗುತ್ತೇನೆ. ನಾನು ಇಷ್ಟು ತಾಗದೆ ಇರ್ಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್. ಚಿನ್ನ, ಊಟ ಗಿಟ ಮುಗಿಸ್ತಾ? ಆಯ್ತು. ನಿಂದು ಊಟ ಆಯ್ತಾ? ನಂದು ಊಟ ಮಾಡ್ಕೊಂಡೆ ಬಂದೆ. ಚಿನ್ನ, ಈಗ ದಮಯಂತಿ ಅಂದ್ರೆ ಎಲ್ಲಾರ್ಗೂ ಗೊತ್ತು, ನಮ್ಮ ಇಡೀ ಕರ್ನಾಟಕದಲ್ಲ ಫೇಮಸ್ ನೀನು. ದಮಯಂತಿ ನಾಗರಾಜ್. ಎಸ್, ದಮಯಂತಿ ನಾಗರಾಜ್ ಅಂದ್ರೆ ಇಡೀ ಕರ್ನಾಟಕಕ್ಕೆ ಫೇಮಸ್ ಅಲ್ವಾ? ನಿನ್ನ ಹಿನ್ನೆಲೆ ಯಾರಿಗೂ ಗೊತ್ತಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಹಿನ್ನೆಲೆಯಿಂದನೇ ಶುರು ಮಾಡೋಣ. ಸರಿನಾ? ನೀನು ಹುಟ್ಟು ಬೆಳೆದಿದ್ದಲ್ಲ ಯಾವೂರು? ನಾನು ಹುಟ್ಟು ಬೆಳೆದಿದ್ದು ಕೋಲಾರಲ್ಲಿ ಕಣೆ. ಕೋಲಾರ್ KGF ಅನ್ಕೋತಾರೆ ಎಲ್ಲರೂ. ಕೋಲಾರ್ ಪ್ರಾಪರ್, ಅಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ. ಅಪ್ಪ ಅಮ್ಮ? ನಮ್ಮ ಅಪ್ಪ ಬಯಾಲಜಿ ಲೆಕ್ಚರರ್ ಆಗಿದ್ರು ಅವರು ಕೋಲಾರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ. ನಮ್ಮ ತಾಯಿ ಹೌಸ್ ವೈಫ್, ನಾವು 6 ಜನ ಮಕ್ಕಳು. ನಾನು ಕೊನೆಯವಳು. ಎಷ್ಟು ಜನ ಗಂಡು ಮಕ್ಕಳು, ಎಷ್ಟು ಜನ ಹೆಣ್ಮಕ್ಳು ಅಮ್ಮನಿಗೆ? ನನಗಿಬ್ಬರು ಅಣ್ಣಂದ್ರು ಕಣೆ, ದೊಡ್ಡವರು ಅವರಿಬ್ರು. ಆಮೇಲೆ 3 ಜನ ಅಕ್ಕಂದ್ರು, ಆಮೇಲೆ ನಾನು. ನೀನೇ ಕೊನೆಯವಳ? ಹೌದು. ಓಕೆ. ಇವಾಗ ಎಲ್ಲರೂ ನಿನ್ನ ಅಕ್ಕಂದಿರು ಅಣ್ಣಂದಿರು ಎಲ್ಲ ಸೆಟ್ಲ್ ಆಗಿದಾರ? ಎಲ್ಲ ಸೂಪರಾಗಿ ಸೆಟ್ಲ್ ಆಗಿದ್ದಾರೆ. ನಮ್ಮ ದೊಡ್ಡಣ್ಣ ಫೊರೆನ್ಸಿಕ್ ಸರ್ಜನ್ನು, ನಮ್ಮ 2ನೇ ಅಣ್ಣ ಟೆಕ್ಸ್ಟ್ ಬುಕ್ ಪ್ರೋಗ್ರಾಮರು. ಬಟ್ ಇಬ್ಬರು ಇವಾಗ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಆರಾಮಾಗಿ ಮನೆಯಲ್ಲಿದ್ದಾರೆ. ಆಮೇಲೆ 3ನೇ ಅಕ್ಕ ಈಗ ಸದ್ಯದಲ್ಲಿ ಇಲ್ಲ, ಅವಳು ಅವಳು ಟೀಚರಾಗಿ ಕೆಲಸ ಮಾಡ್ತಾಯಿದ್ಲು. ಆಮೇಲೆ 2ನೇ ಅಕ್ಕ ಹೌಸ್ ವೈಫ್. 3ನೇ ಅಕ್ಕನೂ ಅಷ್ಟೇ, ಅವಳು ಗೌರ್ಮೆಂಟ್ ಟೀಚರ್. ಓಕೆ. 4ನೇ ಅವಳು ದೊಡ್ಡ ಸಿನಿಮಾ ಆಕ್ಟ್ರೆಸ್. ಅವರು ಟೀಚರು, ನಾನು ಆಕ್ಟರ್. ನಮ್ಮ ನೀನು ಎಲ್ಲಿ ಸ್ಟಡೀಸ್ ಎಲ್ಲ ಮಾಡಿದ್ದು? ಅದೇ ಊರ? ಹೌದು ಕಣೆ, ಕೋಲಾರದಲ್ಲಿ ನಾನು ಸ್ಟಡೀಸ್ ಎಲ್ಲ ಮಾಡಿದ್ದು. ಬಟ್ ಓದ್ತಾ ಇರೋವಾಗ ಮದುವೆ ಆಯಿತು. ಅಲ್ಲ, ನೀನು ಎಲ್ಲಿವರೆಗೂ ಓದಿದ್ಯಾ ಅಂದರೆ? ನಾನು PUC ಕಂಪ್ಲೀಟ್ ಮಾಡಿದೆ, ಆಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ನಾನು ಕಂಪ್ಯೂಟರ್ ಡಿಪ್ಲೊಮಾ ಅಂತ ಮಾಡಿಕೊಂಡೆ. ಆಗ್ಲೇ ಲವ್ ಮ್ಯಾರೇಜ್ ಮಾಡ್ಕೊಂಡೇನೆ. ಏ, ಲವ್ ಮ್ಯಾರೇಜ್ ಏನಲ್ಲ, ಅದೊಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದು. ನಮ್ಮ ಯಜಮಾನರು ಬಂದು ನಮ್ಮ ಭಾವನ ತಮ್ಮನೇ, ಸೊ ಅವರು ಬಂದು ಕೇಳಿದ್ರು, ಸೊ ನಮ್ಮ ಮನೇಲಿ ಒಪ್ಪಿದ್ರು. ಆರಾಮ್ ಲವ್ ಅಂತ ಅಂದ್ಬಿಟ್ಟು ಈಗಿನ ಕಾಲದ ತರ ಅಲ್ಲಿ ಹೋಗು ಇಲ್ಲಿ ಹೋಗು ಅಥವಾ ಮೆಸೇಜ್ ಮಾಡು ಎಲ್ಲಿತ್ತು ಮೊಬೈಲು ಅದೇನೋ ವಿಷಯ ಅಂತದ್ದೆಲ್ಲ ಏನಿಲ್ಲ. ಅವ್ರು ಬಂದು ಕೇಳಿದ್ರು, ನಮ್ಮ ಮನೇಲಿ ಒಪ್ಪಿದ್ರು, ಮದುವೆ ಮಾಡಿಕೊಟ್ರು. ಓಕೆ. ನೀನು ಇಷ್ಟಪಟ್ಟು ಮದುವೆ ಆಗಿದ್ದ? ಖಂಡಿತ, ಹೌದು. ಓಕೆ. ಯಜಮಾನ್ರು ಏನು ಮಾಡ್ತಿದ್ರು ಕಣೆ? ನಮ್ಮ ಯಜಮಾನರು ಏರ್ಫೋರ್ಸ್ ಅಲ್ಲಿ ಸರ್ಜೆಂಟ್ ಆಗಿದ್ರು, 15 ವರ್ಷ ಸರ್ವಿಸ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಬಿಟ್ಟು ಬಂದ ಮೇಲೆ ಹೆಚ್ಚು ಜಾಯಿನ್ ಆದ್ರು ಇಲ್ಲಿ. ಓಕೆ. ಈಗ ದಮಯಂತಿಗೆ ಎಷ್ಟು ಜನ ಮಕ್ಕಳು? ನನಗೆ ಟ್ವಿನ್ಸ್ ಕಡೆ, ಅವಳಿ ಜವಳಿ ಮಕ್ಕಳು. ನನಗೆ ಸ್ವಲ್ಪ ಲೇಟ್ ಇಶ್ಯೂ, ಈಗ ಅವರಿಗೆ 18 ವರ್ಷ, ಮಯೂರಿ ಮತ್ತೆ ಮುಕ್ಕುಲ್ ಅಂತ. ಸೊ ನೈಸ್. ಈಗ ಇಬ್ಬರು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಅವರಿಬ್ಬರದ್ದು PUC ಕಂಪ್ಲೀಟ್ ಆಯಿತು. ಸೊ ಅವಳು ಅವನು BCA ಮಾಡ್ತಾ ಇದ್ದಾನೆ, ನನ್ನ ಮಗ ಮುಕ್ಕುಲ್. ಮಯೂರಿ ಬಂದು ವಿಜುವಲ್ ಕಮ್ಯುನಿಕೇಷನ್ ಅಂತ ಅಂದ್ಬಿಟ್ಟು ಆ ಕೋರ್ಸ್ ತಗೊಂಡಿದ್ದಾಳೆ. ಅವಳು ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಪೇಂಟ್ ಮಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ನಾನು ಕೇಳ್ಪಟ್ಟೆ ಕಣೆ, ಒಳ್ಳೆ ಡಾನ್ಸರ್ ಅಂತ. ಅಲ್ಲ, ಮಗನ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ ಸಿನಿಮಾ ಬರಕ್ಕೆ? ಅವನು ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ತಾ ಇದ್ದಾನೆ, ಸೂಪರ್ ಆಗಿ ಜಿಮ್ ಮಾಡ್ತಾ ಇದ್ದಾನೆ. ಸಿಕ್ಕಾಪಡೆ ಡೆಡಿಕೇಶನ್ ಅದ್ರಲ್ಲಿ ಅವನಿಗೆ. ತುಂಬಾ ಸ್ಮಾರ್ಟ್ ಬಾಯ್,
ಮುಂದೆ ಅವನು ಏನು ಮಾಡಬೇಕು, ಅವನಿಗೆ ಆ್ಯಕ್ಚುಲಿ ಆರ್ಮಿಗೆ ಹೋಗಬೇಕು ಅಂತಿದ್ದ, ಅವರಪ್ಪ ಏರ್ ಫೋರ್ಸ್ ಅಲ್ಲಿ ಬಂದಿದ್ದು, ಅವನಿಗೂ ಡಿಫೆನ್ಸ್ಗೆ ಹೋಗಬೇಕು ಅಂತಿದೆ, ಬಟ್ ಆರ್ಮಿ ಅಂತ ಹೇಳ್ತಾ ಇದ್ದಾನೆ, ನೋಡಬೇಕು ದೇವ್ರು ಏನು ಮಾಡ್ತಾನೆ ಅಂತ. ಮಗಳಿಗೆ ಏನು ಇಷ್ಟ ಇದೆ? ಮಗಳು ಅವಳಿಗೆ ಅವಳ ಲೈನಲ್ಲೇ ಹೋಗಬೇಕು ಅಂತ ಅಂದ್ಬಿಟ್ಟು, ಅಂದರೆ ಅವಳು ಒಳ್ಳೆ ಆರ್ಟಿಸ್ಟ್ ಅಲ್ವಾ, ಸೊ ನೋಡಬೇಕು ಕಣೆ ಅವಳು. ಅದಕ್ಕೆ ಅವಳು ವಿಜುವಲ್ ಕಮ್ಯುನಿಕೇಷನ್ ತೊಗೊಂಡಿದ್ದಾಳೆ. ಸೊ ಒಂದು ಆರ್ಟಿಸ್ಟ್ ಲೈನಲ್ಲಿ ಅವಳು ಏನು ಸಾಧಿಸ್ಬೇಕು ಅಂತಿದ್ದಾಳೆ ಅವಳ ಮನಸ್ಸಲ್ಲಿ, ಅದನ್ನೇ ನಾನು ಬಿಟ್ಬಿಡ್ತೀನಿ, ಅವಳು ಏನು ಮಾಡ್ತಾಳೋ ಮಾಡ್ತೀನಿ. ಓಕೆ, ಅಂದರೆ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ನೀನು ನೆರವೇರಿಸ್ಕೊಡ್ತೀಯಲ್ಲ? ಹೌದು ಹೌದು. ಚೆನ್ನಾಗಿ, ಈಗ ನಿನ್ನ ಬಗ್ಗೆ ಮಾತಾಡೋಣ. ಇದುವರೆಗೂ ನೀನು ಸಿನಿಮಾಗಳು ಎಷ್ಟು ಮಾಡಿದೆಯಾ? ಸಿನಿಮಾ ಅಂದರೆ ನಾನು ತುಂಬ ಕಡಿಮೆ ರೇಖಾ ಮಾಡಿರೋದು. ನಾನು ಮಾಡಿರೋದು ಎರಡೇ ಸಿನಿಮಾ ಅಂತ ಹೇಳ್ಬೋದು. ಒಂದು ಮನೋರಥ ಅಂದ್ಬಿಟ್ಟು, ಅದರಲ್ಲಿ ಹೀರೋ ಮದರ್, ಅದು ಹೀರೋ ಹೀರೋ ಮದರ್ದೇ ಕತೆ, ಫುಲ್ಲು ತಾಯಿ ಮಗನ ಕತೆ, ಹೀರೋ ಓರಿಯೆಂಟೆಡ್ ಆ್ಯಕ್ಚುಲಿ. ಬಟ್ ತಾಯಿದು ನಾನು ಫ್ರೇಮ್ ಟು ಫ್ರೇಮ್ ಆ ಸಿನಿಮಾದಲ್ಲಿದ್ದೀನಿ. ತುಂಬ ಮೇಜರ್ ರೋಲು, ತುಂಬ ಒಳ್ಳೆ ಅವಕಾಶ ಕೊಟ್ಟರು. ಬಟ್ ಕನ್ನಡ ಸಿನಿಮಾ ನಿನಗೆ ಗೊತ್ತಲ್ಲ, ಹಾಗೆ ಹೀಗೆ ಒಂದು 10-15 ದಿವಸ ಓಡಿದೆ. ಬಟ್ ಇಟ್ಸ್ ಗುಡ್, ಒಳ್ಳೆ ಎಕ್ಸ್ಪೀರಿಯೆನ್ಸು, ಜೊತೆಗೆ ನನಗೆ ಒಂದು ಒಳ್ಳೆ ಟೀಮ್ ಸಿಕ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಟ್ಸ್ ಅ ಗುಡ್, ವೆರಿ ಒಂಥರ ತುಂಬ ಮನಸ್ಸು ಮುಟ್ಟೋ ಅಂತ ಒಂದು ಪಾತ್ರ ಅದು. ಸೊ ಖುಷಿಯಾಗಿದೆ ನನಗೆ ಆ ವಿಷಯದಲ್ಲಿ. ಎರಡನೇ ಸಿನಿಮಾ? ಇನ್ನೊಂದು ಸಿನಿಮಾ ಡಯಾನಾ ಹೌಸ್ ಅಂತಂದ್ಬಿಟ್ಟು, ಅದು ತೆಲುಗು ಡೈರೆಕ್ಟ್ರು ಭರತ್ ಅಂತಂದ್ಬಿಟ್ಟು, ಅವರು ಅಷ್ಟೇ ನನಗೆ ತುಂಬ ಒಳ್ಳೆ ಅವಕಾಶ ಕೊಟ್ಟರು. ನಮ್ಮ ಶ್ರೀಧರ್ ಅವರು ನನ್ನ ಪ್ರೇಪೆ ಇರುವುದರೊಳಗಡೆ, ಮತ್ತೆ ನಮ್ಮ ತೇಜಸ್ವಿನಿ ಪ್ರಕಾಶ್ ಅಂತ ಗೊತ್ತಿರ್ಬೋದು, ಅವಳು ನನ್ನ ಹೀರೋಯಿನ್, ಅವಳು ನನ್ನ ಮಗಳು ಅದರಲ್ಲಿ. ಸೊ ಅದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನಾವು ಸಿನಿಮಾ ಪೂರ್ತಿ ಇರ್ತೀವಿ. ಅದೊಂದು ಹಾರರ್ ಮೂವಿ, ಚೆನ್ನಾಗಿತ್ತು ಅದು ಅಷ್ಟೆ. ಓಕೆ, ಸಿನಿಮಾ ಲ್ಯಾಂಡ್ ನನಗೆ ಹೆಂಗೆ ಎಜ್ಜೆ ಇಟ್ಟೆ ನೀನು? ಅರ್ಥ ಆಗಲಿಲ್ಲ ನನಗೆ. ಇವಾಗ ಸಿನಿಮಾ ಲ್ಯಾಂಡಲ್ಲಿ ಇವಾಗ ಸ್ಟಾರ್ಟಿಂಗ್ ಯಾರಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರ, ಅಥವಾ ನೀನಾಗಿ ನೀನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಯಾ, ಯಾವ ರೀತಿ ಬಂದೆ? ಆಕ್ಚುಲಿ ನಾನು ಸಿನಿಮಾದಿಂದ ದೂರ ಅಂತಲೇ ಹೇಳ್ಬೋದು, ಸಿನಿಮಾ ಮಾಡಿರೋದು ಎರಡೇ. ನಾನು ನಂದು ಅಂದರೆ ಕನ್ನಡ ಸ್ಮಾಲ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನಿಂದಲೇ ನಾನು ಗುರುತಿಸ್ಕೊಂಡಿರೋದು. ನಾನು ಈ ಇಂಡಸ್ಟ್ರಿಗೆ ಬಂದು 21 ವರ್ಷ ಆಯಿತು. ನನ್ನ ಇಂಟ್ರೊಡ್ಯೂಸ್ ಮಾಡಿದವರು ನಮ್ಮ TNS ಅವರು, TN ಸೀತಾರಾಮ್ ಅವರು. ಅವರು ನನಗೆ ಒಂದು ಮದುವೆಯಲ್ಲಿ ಸಿಕ್ಕಾಗ ಹೀಗೆ ಮಾತಾಡ್ತಾ ಇದ್ದಾಗ, ಒಂದು ಡೈರೆಕ್ಟರ್ ಹತ್ರ ಹೋಗಿ ಮಾತಾಡಿಸ್ತೀವಲ್ಲ, ಹೋಗಿ ಮಾತಾಡಿಸಿ, ನಂಗೆ ಆವಾಗ ಗೊತ್ತಿತ್ತು ಅವ್ರು ನಮಗೆ ತುಂಬ ಫಾರ್ 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 ರಿಲೇಟಿವ್ ಅಂತ ಹೇಳ್ಬಿಟ್ಟು. ಅವರು ಮದುವೆ ಬಂದಿದ್ರು, ನಾನು ಮದುವೆಗೆ ಹೋಗಿದ್ದೆ. ಸೊ ಅಲ್ಲಿ ಮಾತಾಡಿದ್ವಿ, ಆವಾಗ ಹೀಗೆ ಮಾತಾಡ್ತಾ ಏನಮ್ಮ ಆ್ಯಕ್ಟ್ ಮಾಡ್ತೀಯಾ ಅಂತಂದ್ರು. ಅಯ್ಯೋ ಖುಷಿಯೋ ಖುಷಿ ನನಗೆ, ಓ ಎಸ್ ಸರ್ ಖಂಡಿತ ಮಾಡ್ತೀನಿ ಅಂತೆ. ಅವಾಗೆಲ್ಲ ಈ ಮೊಬೈಲಲ್ಲಿ ವಾಟ್ಸಪ್ ಮಾಡು, ಫೋಟೋ ಕಳಿಸೋ ಅವೆಲ್ಲ ಇಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ, ಒಂದು ಫೋಟೋ ತೊಗೊಂಡು ನೀನು ಒಂದ್ಸಲ ನಮ್ಮ ಮನೆಗೆ ಬಾ ಅಂತ. ನಾನು ನಮ್ಮ ಯಜಮಾನ್ರು ಹೋದ್ವಿ, ಒಂದು ಫೋಟೋ ಕೊಟ್ವಿ, ಬಂದ್ವಿ. ಎರಡನೇ ದಿನಕ್ಕೆ ನನಗೆ ಒಂದು ಕಾಲ್ ಬಂತು ಅವರಿಂದ, ಆವಾಗೆಲ್ಲ ಲ್ಯಾಂಡ್ಲೈನ್ಗೆ ಒಂದು ಫೋನ್ ಬಂತು, ಒಂದು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ನೀನು ಒಂದು ಯಾವುದು ಕತ್ರಗುಪ್ಪೆ ಹತ್ರ ಅನ್ಸುತ್ತೆ, ಒಂದು ಮನೆ ಶೂಟಿಂಗ್ ಮನೆ ಇದೆ, ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿದ್ರು. ಸರಿ, ಏನು ಅಂದರೆ ಒಂದು ಪಾತ್ರ ಇದೆ, ನೋಡೋಣ ಹೇಗೆ ಮಾಡ್ತೀಯ ಅಂತ. ಸರಿ, ಅದು ದಶಾವತಾರ ಅಂದ್ಬಿಟ್ಟು ಒಂದು TNS ಅವರ ಸೀರಿಯಲ್ ಅದು. ಆವಾಗ ETV ಇತ್ತು, ಕಲರ್ಸ್ ಇರಲಿಲ್ಲ, ETV ಕನ್ನಡ. ಅದರಲ್ಲಿ ಗುರುವಾರ ಅದು ಪ್ರಸಾರ ಆಗ್ತಿತ್ತು. ಅದಕ್ಕೆ ನಾನು ಹೋದೆ. ಅಲ್ಲಿ ಹೋದಾಗ ಒಂದು ಪಾಪ್ಕಾರ್ನ್ ಪಂಕಜ ಅನ್ನೋ ಒಂದು ಪಾತ್ರ, ಒಂದು ಸಣ್ಣ ಪಾತ್ರ ಅದು, ಮಹಿಳಾ ಇದು ಸಮಾಜ ಅಂತಾರಲ್ಲ ಆ ಥರ ಇದು ಒಂದಿದ್ರಲ್ಲಿ ನನಗೆ ಒಂದು ಪಾತ್ರ ಕೊಟ್ಟರು. ಆ ಪಾಪ್ಕಾರ್ನ್ ಪಂಕಜ ಅನ್ನೋದು ತುಂಬ ಫೇಮಸ್ ಆಗೋಯ್ತು ಕಡೆ. ಅಲ್ಲಿ ಒಂದು ದಿನಕ್ಕೆ ಅಂತ ಕರೆದಿದ್ದು, ಒಂದು 4-5 ದಿನಾನೇ ಶೂಟಿಂಗ್ ಮಾಡಿದ್ರು, ತುಂಬ ಖುಷಿಪಟ್ಟರು. ಆಮೇಲೆ ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ನನಗೇನು ಅಂದರೆ ಏನು ಮಾಡ್ತೀನೋ ಎಂತೋ ಅನ್ಕೋತಾ ಇದ್ದೆ. ಬಟ್ ಅಲ್ಲಿ ಇದ್ದಿದ್ದು ಆ ಟೀಮು, ಆ TNS ಅವ್ರು ಹೇಳ್ಕೊಡೋ ರೀತಿ ಎಲ್ಲ ಸಖತ್ ಖುಷಿ ಆಗೋಯ್ತು. ಆರಾಮಾಗಿ ನಾನು ಕೆಲಸ ಮಾಡಿದೆ, ಬಂದೆ. ಅಲ್ಲಿ ಹೋದವಳೆ ಗೊತ್ತಲ್ಲ, ನಾವು ಆರ್ಟಿಸ್ಟಲ್ಲಿ ಹೋದಾಗ ಯಾರೋ ಒಬ್ರು ಕ್ಯಾಮ್ರಾಮನ್ ನಮ್ಮ ನಂಬರ್ ತಗೋತಾರೆ, ಇನ್ನೊಬ್ರು ನನ್ನ ನಂಬರ್ ತಗೋತಾರೆ, ಹಾಗೆ ಒಬ್ಬರಿಂದ 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 ಹೋಗಿ ಒಂದೊಂದಾಗಿ ಪಾತ್ರಗಳು ನನಗೆ ಸಿಗ್ತಾ ಹೋಯ್ತು. ಆಮೇಲೆ ಮನೋರಥ ಮಾಡಿದೆ ಅವ್ರದ್ದೆ, ಅದು ನಮ್ಮ TNS ಅವ್ರದ್ದು. ಆಮೇಲೆ ಮುಕ್ತ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ಅವರ ಸೀರಿಯಲಲ್ಲಿ ನನಗೆ ಮಾಡೋಕ್ಕೆ ಅವಕಾಶ ಸಿಗಲಿಲ್ವೋ ಅಥವಾ ನಾನು ಬೇರೆದ್ರಲ್ಲಿ ಬಿಸಿ ಇದ್ದೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಂತೂ ಆಮೇಲೆ ಅವರ ಸೀರಿಯಲಲ್ಲಿ ನಾನು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಬಟ್ ವಠಾರ ಅನ್ನೋ ಒಂದು ಅಲ್ಲ, ಅದಕ್ಕೂ ಮುಂಚೆ ಒಂದು ಸುಪ್ರಭಾತ ಅನ್ಸೋದು ಒಂದು ಚಾನಲ್ ಇತ್ತು, ಅದರಲ್ಲಿ ನಮ್ಮ ರವಿಕಿರಣ್ ಅವರು ಒಂದು ಸೀರಿಯಲ್ ಮಾಡ್ತಾಯಿದ್ರು, ಸ್ತ್ರೀ ಅಂದ್ಬಿಟ್ಟು. ಅದರಲ್ಲಿ ನನ್ನ ನೋಡೇ ಇರಲಿಲ್ಲ, ಅವರು ನನ್ನ ಫೋಟೋ ಅಷ್ಟೇ ನೋಡಿರೋದು. ಕಮಲಶ್ರೀ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಗಟ್ಟಿಮೇಳ ಅನ್ನೋದ್ರಲ್ಲಿ ಅಜ್ಜಿ ರೋಲ್, ಹೀರೋ ಅಜ್ಜಿ ರೋಲ್ ಮಾಡ್ತಾರೆ ಅವರು. ಅವರಿಂದಾನೇ ಅಂತ ಹೇಳ್ಬೋದು ನನಗೆ ಬ್ರೇಕ್ ಸಿಕ್ಕಿದ್ದು, ಅಂದರೆ ಒಂದು ಮೇಜರ್ ರೋಲ್ ಸಿಕ್ಕಿದ್ದು. ಅವರು ನನಗೆ ರವಿಕಿರಣ್ ಅವ್ರಿಗೆ ಪರಿಚಯ ಮಾಡಿಸಿ ನನ್ನನ್ನು ಅವರು ಸ್ತ್ರೀ ಅನ್ನೋ ಒಂದು ಇದರಲ್ಲಿ ಧಾರಾವಾಹಿಯಲ್ಲಿ ಒಂದು ಒಳ್ಳೆ ಪಾತ್ರ, ಅದು ವಿನಯಾ ಪ್ರಸಾದ್ ಅವರ ಆಪೋಸಿಟ್ ರೋಲ್ಗೆ, ಸ್ವಲ್ಪ ವ್ಯಾಂಪ್ ರೋಲ್ ಥರ, ಅದನ್ನು ಕೊಡಿಸಿದ್ರು. ಸಾಕಷ್ಟು ದಿನ ಹೊರತು ಅದು ಆ ಸೀರಿಯಲ್ಲು. ಅದಾದಮೇಲೆ ಆ ಚಾನಲ್ನೇ ಕ್ಲೋಸ್ ಆಯಿತು ಅನ್ಸುತ್ತೆ, ಅಲ್ಲಿ ಮೇಜರ್ ನಾನು ಮಾಡಿದ್ದು. ಅದಾದ ತಕ್ಷಣ ನನಗೆ ದೊಡ್ಡ ಬ್ರೇಕ್ ಕೊಟ್ಟ ಇದು ಅಂದರೆ ವಠಾರ. ವಠಾರದಲ್ಲಿ ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ, ಬಟ್ ನಮ್ಮ ಎಪಿಸೋಡ್ ಡೈರೆಕ್ಟರ್ಸು ಗೋಪಿ ಪೀಣ್ಯ ಇರ್ಬೋದು, ಅಮರ್ದೇವ್ ಅವರು ಆಗಿರ್ಬೋದು, ಅವರು ನನ್ನ
ತುಂಬ ಚೆನ್ನಾಗಿ ಒಳ್ಳೆ ಪಾತ್ರ ಕೊಟ್ಟರು, ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಂಡ್ರು, ನನಗೆ ಹೇಗೆ ಆ್ಯಕ್ಟ್ ಮಾಡೋದನ್ನು ಹೇಳ್ಕೊಟ್ರು, ಆಮೇಲೆ ಇಂಡಸ್ಟ್ರಿ ಅಂದರೆ ಏನು ಅನ್ನೋದು ಗೊತ್ತಾಯಿತು ಅಂತ ಬಹಳ ಖುಷಿ. ನಾನು ಇವತ್ತಿಗೂ ನೆನೆಸ್ಕೊಳ್ಳುವಂಥ ಒಂದು ಧಾರಾವಾಹಿ ಅಂದರೆ ಒಟ್ಟಾರ, ಅಲ್ಲೇ ನನಗೆ ಹೆಸರು ಬಂದಿತ್ತು. ಅದಾದಮೇಲೆ ಸಾಕಷ್ಟು ಸೀರಿಯಲ್ ಮಾಡಿದೆ, ಹೆಚ್ಚು ಕಮ್ಮಿ 80-100 ಮೆಗಾ ಸೀರಿಯಲ್ಗಳಾಗಿರ್ಬೋದು, ಎಲ್ಲ ಮೇಜರ್ ರೋಲ್ಸ್ ಮಾಡಿದ್ದೀನಿ. ಇವತ್ತಿಗೂ ನಾನು ಮಾಡ್ತಾಯಿದ್ದೀನಿ. ನಮ್ಮ ಶ್ರುತಿ ನಾಯ್ಡು ಅವರು ನನಗೆ ತುಂಬ ಒಳ್ಳೆ ಪಾತ್ರಗಳನ್ನ ಕೊಟ್ಟರು. ಇವತ್ತಿಗೂ ನಮ್ಮ ಶ್ರುತಿ ಮ್ಯಾಡಮ್ ಅವರ ಒಂದು ಧಾರಾವಾಹಿಯಲ್ಲಿ ನಾನು ಬ್ರಹ್ಮಗಂಡ ಅನ್ನೋ ಸೀರಿಯಲ್ನಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ಪ್ರಯಾಣ ಮುಂದುವರಿತಾ ಇದೆ. ನಿನ್ನ ಸೂಪರ್ ಹಿಟ್ ಸೀರಿಯಲ್ಸ್ಗಳಲ್ಲಿ ಕೆಲವು ಹೆಸರುಗಳು ಹೇಳು. ಸೂಪರ್ ಹಿಟ್ ಅಂದರೆ ನನಗೆ ತುಂಬ ಇಷ್ಟವಾದ ಪಾತ್ರ ನಾನು ಮಾಡಿದ್ದು ಅಂದರೆ ಮುತ್ತಿನ ತೋರಣ ಅಂದ್ಬಿಟ್ಟು, ಅದು ನಮ್ಮ ವೈಶಾಲಿ ಕಾಸರವಳ್ಳಿಯವರದು. ಅದು ಶುರು ಆದಾಗ ನನಗೆ ತುಂಬ ಇಷ್ಟ ಆಯಿತು ನನಗೆ ಆ ಧಾರಾವಾಹಿಲಿ ಮಾಡಬೇಕು ಅಂತ, ಬಟ್ ನನಗೆ ಕರೆ ಬಂದಿರಲಿಲ್ಲ. ಆಮೇಲೆ ಒಂದು ಫೈನ್ ಡೇ ನನಗೆ ಕಾಲ್ ಬಂತು, ಈ ಥರ ಒಂದು ಪಾತ್ರ ಇದೆ, ಒಂದು ಐದು ದಿನ ಬರುತ್ತೆ. ನಾನು ಅವಾಗಾಗಲೇ ಮೇಜರ್ ರೋಲ್ಸ್ ಬೇಕಾದಷ್ಟು ಮಾಡಿಬಿಟ್ಟಿದ್ದೆ, ಬಟ್ ಅವರ ಒಂದು ಸೀರಿಯಲಲ್ಲಿ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅವರ ಡೈರೆಕ್ಟ್ರು ಸೊ ಪರವಾಗಿಲ್ಲ, 5 ದಿನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೋದೆ. ಅದು ಅಲ್ಲಿ ನನಗೆ ಹೋದ್ವಿ, ಪಾತ್ರ ಮಾಡಿದ್ವಿ, 2 ದಿನ ಶೂಟಿಂಗ್ ಆಯಿತು. ಅದೇನೋ ಗೊತ್ತಿಲ್ಲ, 5 ದಿನ ಅಂದಿದ್ದು ಆ ಮೇಜರ್ ಟ್ರ್ಯಾಕ್ಗೆ ಈಕ್ವಲೆಂಟ್ ಆಗಿ ನಮ್ಮ ಟ್ರ್ಯಾಕು ಶುರು ಆಗೋಯ್ತು. ಸೂಪರ್, ಆ ಮೂತಿನ ತೋರಣ ಮುಗಿಯೋವರೆಗೂ ನಾನು ಅಲ್ಲಿ ಪಾತ್ರ ನಿರ್ವಹಿಸಿದೆ. ತುಂಬ ಒಳ್ಳೆ ಪಾತ್ರ. ಆದರೆ ಅದರಲ್ಲಿ ನನಗೆ ಡ್ರೆಸ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಏನೂ ಇರಲಿಲ್ಲ. ವೈಶಾಲಿ ಮೇಡಮ್ ಅಂದರೆ ಇಡೀ ನಮ್ಮ ಇಂಡಸ್ಟ್ರಿಗೆ ಗೊತ್ತು, ಅವರು ವೆರಿ ಪಾರ್ಟಿಕ್ಯುಲರ್, ಹೀಗಂದರೆ ಹೀಗೆ ಇರಬೇಕು ಆ ಥರ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ, ಬಹಳ ಒಳ್ಳೆ ಪಾತ್ರ ಕೊಟ್ಟರು. ಅದರಲ್ಲಿ ನನಗೆ ಮದುವೆಯಾಗಿ 50 ವರ್ಷ ಆಗಿರೋ ಒಂದು ಹೆಣ್ಣಿನ ಪಾತ್ರ ಅದು. ಆ್ಯಕ್ಚುಲಿ ಹೀರೋ ಮದರ್ ರೋಲ್ ಅದು. ಅಂದರೆ ಹೀರೋ ಅಂದರೆ ಒಂದು ಇಬ್ಬರು ಹೀರೋಗಳಿದ್ರು ಅನ್ಸುತ್ತೆ ಅದರಲ್ಲಿ. ಮಧು ಸಾಗರ್ ಅಂದ್ಬಿಟ್ಟು ನನ್ನ ಮಗ ರೋಲ್ ಮಾಡ್ತಿದ್ದ. ಇಟ್ಸ್ ಅ ಬ್ಯೂಟಿಫುಲ್ ರೋಲ್, ನಾನು ಅದನ್ನು ಯಾವತ್ತಿಗೂ ಮರೆಯಲ್ಲ. ಒಂದು ಮೋರ್ ನಾನೇ ಹೇಳಿದಂಗೆ ವಠಾರ. ವಠಾರದಲ್ಲಿ ರಾಜಿ ಪಾತ್ರ. ಇವತ್ತಿಗೂ 20 ವರ್ಷ ಆಯಿತು, 20-21 ವರ್ಷ ಆಯಿತು ಅನ್ಸುತ್ತೆ. ನಾವು ಹೊರಗಡೆ ಹೋದ್ರೆ ರಾಜಿ ಮೇಡಮ್ ಅಂತ ಕರೀತಾರೆ. ಮೊನ್ನೆ ಕೂಡ ನಂಜನ್ ಕುಡ್ಕೋದಾಗ ಯಾರೋ ರಾಜಿ ಮೇಡಮ್ ಅಂದರು, ನಾನು ಅಂತಲೇ ನಾನೇ ಮರ್ತೋಗಿದ್ದೀನಿ. ಅವರು ಆ ಪಾತ್ರದ ಹೆಸರು ಕೂಡ ಜನ ಅಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ, ಕರೆದು ಮಾತಾಡಿಸ್ತಾರೆ, ಮೇಡಮ್ ನೀವು ವಠಾರದವರಲ್ವಾ ಅಂತ ಇವತ್ತಿಗೂ ಕೇಳ್ತಾರೆ. ನನಗೆ ತುಂಬ ಖುಷಿ ಕೊಡುತ್ತೆ. ಒಂದು ಅದಾದಮೇಲೆ ಪುಣ್ಯಕೋಟಿ ನಮ್ಮ ಎ ಜಿ ಶೇಷಾದ್ರಿ ಅವರು, ಅದರಲ್ಲಿ ಒಂದು ವ್ಯಾಂಪ್ ರೋಲ್. ಏನು ಆ ಕಡೆ ಈ ಕಡೆ ಹುಡುಗರು ಅಕ್ಕ ಅಕ್ಕ ಅಂತ ಅನಿಸ್ಕೊಂಡು, ನಾನೇನೋ ಇಷ್ಟೇ ಇಷ್ಟಿದ್ದೆ ಅವರೆಲ್ಲ ಹಿಂಗಿರೋರು, ಆದರೂ ನಾನು ಅಕ್ಕ ಒಳ್ಳೆ ರೋಲ್ ಮಾಡಿದ್ದೀನಿ. ಅದೊಂದು ರೋಲು, ಅದು ಒಂದು ಬ್ಯೂಟಿಫುಲ್. ಆಮೇಲೆ ಹೇಳಬೇಕು ಅಂದರೆ ನಮ್ಮ ಶ್ರುತಿ ನಾಯ್ಡು ಅವರದು ಅತಿ ಮಧುರ ಅನುರಾಗ ಅಂತ ಝೀ ಕನ್ನಡದಲ್ಲಿ ಒಂದು ಇದು ಬಂತು. ಅದೊಂದು 75-73 ಎಪಿಸೋಡ್ ಬಂತು. ನಾನು ಯಾವತ್ತಿಗೂ ಲೈಫಲ್ಲೇ ಮರೆಯಕ್ಕೆ ಆಗದೇ ಇರುವಂಥ ಪಾತ್ರ, ತುಂಬ ನ್ಯಾಚುರಲ್. ಆಮೇಲೆ ನಾವು ಸಾಮಾನ್ಯವಾಗಿ ಮನೇಲಿ ಹೇಗೆ ನಡ್ಕೋತೀವಿ, ಹೇಗೆ ಮಾತಾಡ್ತೀವಿ, ಏನೇನು ನಡೆಯುತ್ತೆ ಅಂತ ಘಟನೆಗಳು, ಆ ಥರದ್ದೇ ಮಾತುಗಳು, ಅವರು ನನ್ನ ಹತ್ರ ಕೆಲಸ ಮಾಡಿಸ್ಕೊಂಡ ರೀತಿ ಎಲ್ಲ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಬ್ಯೂಟಿಫುಲ್, ಸೂಪರ್ ಆಗಿತ್ತು. ಈಗ ಬ್ರಹ್ಮಗಂಟು ಬ್ರಹ್ಮಗಂಟು ಅಷ್ಟೇ ನನಗೆ ತುಂಬ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಜಲಚಕ್ರ ಪಾತ್ರದಲ್ಲಿ ಮೀಚ್ತಾ ಇದ್ದೀನಿ. ಆಮೇಲೆ ಸ್ಟಾರ್ ಸುವರ್ಣದಲ್ಲಿ ಜೀವ ಹೂವಾಗಿದೆ ಅನ್ನೋ ಒಂದು ಸೀರಿಯಲ್ನಲ್ಲಿ ಹೀರೋ ಮದರ್ ರೋಲ್ ಮಾಡ್ತಾ ಇದ್ದೀನಿ. ಅದು ದೇವರ ದಯೆಯಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ವಾವ್, ನಿನ್ನ ಜರ್ನಿ ಸೂಪರ್ ಆಗಿದೆ ಸೀರಿಯಲಲ್ಲೆಲ್ಲ. ಅಂದರೆ ನಿನಗೆ ತೃಪ್ತಿ ಅನಿಸ್ತಾ, ನಾನು ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ, ನನಗೆ ಇದಕ್ಕಿಂತ ಹೆಚ್ಚಾಗಿ ಹೋಗಬೇಕಾಗಿತ್ತು ಅಂತ ಅನ್ಸುತ್ತಾ, ಅಥವಾ ನಾನು ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ಅಂತ? ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದಾಗ ನನ್ನ ಪ್ರಕಾರ ಯಾರಿಗೂ ತೃಪ್ತಿ ಕಷ್ಟ ನನ್ನ ಪ್ರಕಾರ. ಅದರಲ್ಲೂ ಈಗ ತುಂಬ ಕಾಂಪಿಟೇಷನ್ ಆಯ್ತಾ. ನಮಗಿಂತ ಸಾಕಷ್ಟು ಚಿಕ್ಕವ್ರುಗಳೇ ತಾಯಿ ರೋಲ್ ಮಾಡ್ತಾ ಇದ್ದಾರೆ, ನಿಮಗೂ ಗೊತ್ತಿರೋ ಹಾಗೆ. ಹಾಗಂತ ಈಗ ನನ್ನ ಏಕ್ದಮ್ ಒಂದು ಅಜ್ಜಿ ರೋಲ್ ಕೊಟ್ಟಾಗ ಮೇ ಬಿ ಜನ ಒಪ್ತಾರೆ ಬಿಡುತ್ತೋ, ಸೀರಿಯಲ್ ಅಂತೂ ಓಡುತ್ತೆ ಓಡಬಹುದು, ಬಟ್ ನಮಗೂ ಎಲ್ಲೋ ಒಂದು ಕಡೆಯೂ ಒಂದು ಅಜ್ಜಿ ಅಂತ ಪಾತ್ರ ಮಾಡಿದಾಗ ಎಲ್ಲಿ ಜನ ನಮ್ಮನ್ನು ಅದಕ್ಕೆ ನಮ್ಮನ್ನು ಎಲ್ಲಿ ಬ್ರ್ಯಾಂಡ್ ಮಾಡಿಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಬಟ್ ಇದುವರೆಗೂ ಯಾವುದು ಅಜ್ಜಿ ಪಾತ್ರ ಮಾಡಿ ಅಂತ ಬಂದಿಲ್ಲ. ನಾ ಹೇಳ್ತಾ ಇದ್ದು ನನಗಿಂತ ಸಾಕಷ್ಟು ಚಿಕ್ಕವರೇ ಅಮ್ಮನ ಪಾತ್ರ ಮಾಡುವಾಗ ನಾವು ಯಾವ ಪಾತ್ರ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಬರುತ್ತೆ. ಆದರೂ ನನಗೆ ಅಮ್ಮನ ಪಾತ್ರ ಸಿಗ್ತಾ ಇದೆ. ಹೀರೋ ಹೀರೋ ಅಮ್ಮ, ಹೀರೋಯಿನ್ ಅಮ್ಮ, ಹೀರೋ ಅಮ್ಮ, ಹೀರೋಯಿನ್ ಅಮ್ಮ, ಈ ಇಂಡಸ್ಟ್ರಿಯಲ್ಲಿ ಇರೋ ಇಡೀ ಹುಡುಗರಿಗೆ ನಾನು ಅಮ್ಮ ಆಗ್ಬಿಟ್ಟಿದ್ದೀನಿ ಕಡೆ. ಆಲ್ಮೋಸ್ಟ್ ಯಾರ ಹುಡುಗಿರು ಅಷ್ಟೇ, ಸೊಸೆಯರು ಈ ಥರ ಇದು. ಆದರೆ ತೃಪ್ತಿ ಅಂದರೆ ಈಗ ಸದ್ಯಕ್ಕೆ ತುಂಬ ಕಾಂಪಿಟೇಷನ್ ಇದೆ. ಯಾಕೋ ಏನೋ ನಮಗೆ ಇಷ್ಟ ಆಗುವಂಥ ಕೆಲವೊಂದು ಚಾನಲಲ್ಲಿ ನಮ್ಮನ್ನು ಕರೀತಾ ಇಲ್ಲ, ನಮಗೆ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಅಂತ ಖಂಡಿತ ನಮಗೆ ಗೊತ್ತಿಲ್ಲ. ಬಟ್
ನಮಗೆ ಬೇಕಾದಂಥ ಪಾತ್ರ ಅಥವಾ ಬೇಕಾದಂಥ ಸೀರಿಯಲ್ಲಲ್ಲಿ ನಮಗೆ ಅವಕಾಶ ಸಿಗೋದು ತುಂಬ ಕಷ್ಟ ಆಗಿದೆ ಈಗ. ಆದರೂ ದೇವ್ರ ದಯೆಯಿಂದನೇ ಏನೋ ಸ್ಟಾಪ್ ಒಂದೇ ಕಡೆ ನಿಂತ್ಕೊಳ್ಳದೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೆ ಅನಿಸುತ್ತಾ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಟಿ ವಿ ಸೀರಿಯಲ್ ಲೈನಲ್ಲಿ, ಚಿಕ್ಕ ಮೀಡಿಯಾ, ದೊಡ್ಡ ಮೀಡಿಯಾ ಇದರಲ್ಲೆಲ್ಲನೂ ಪೊಲಿಟಿಕ್ಸ್ ನಡೀತಿದೆ ಅಂತ ಅನಿಸುತ್ತಾ? ಅನ್ಸುತ್ತೆ, ಬಟ್ ಅದನ್ನ ನಾವು ಒಬ್ಬನಿಗೆ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಯಾವುದನ್ನು ಕ್ಲಿಯರ್ ಆಗಿ ಏನು ಗೊತ್ತಿಲ್ಲ. ಎಲ್ಲ ನಾವು ಅಂತೆ ಕಂತೆ ಇದಂತೆ ಹಾಗಂತೆ ಹೀಗಂತೆ ಕೇಳಿರೋದು, ಬಟ್ ನಮ್ಮ ಅನುಭವಕ್ಕೆ ಬಂದಿರೋದು ಎಷ್ಟೋ ಸಲ ನಾವು ಡೈರೆಕ್ಟ್ರಿಗೆ ಓಕೆ ಆಗಿರ್ತೀವಿ, ಪೇಮೆಂಟ್ ಓಕೆ ಆಗಿರುತ್ತೆ, ಡೇಟ್ ಓಕೆ ಆಗಿರುತ್ತೆ, ನಮ್ಮ ಪಾತ್ರಕ್ಕೆ ನಾವು ಸರಿಯಾಗಿರ್ತೀವಿ, ಆದರೂ ನಾವು ಅಲ್ಲಿ ಪಾತ್ರ ನಿರ್ವಹಿಸಿರೋದಿಲ್ಲ, ಎಲ್ಲೋ ಒಂದು ಕಡೆ ಕಟ್ ಆಗಿರುತ್ತೆ. ಅದಕ್ಕೆ ಏನು ಕಾರಣ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಅದೇನೋ ಪಾಲಿಟಿಕ್ಸೇ ಇರಬಹುದೇನೋ, ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಮಕ್ಕಳಿಗೆ ತುಂಬ ಇಷ್ಟ ನಾನು ಇನ್ನೊಂದು ಆಕ್ಟ್ರೆಸ್ ಆಗಿರೋದು, ಹಾ ನನ್ನ ತಾಯಿ ದ ಮೇಂಟಿ ಒಂದು ಕನ್ನಡ ಆಕ್ಟ್ರೆಸ್ ಅನ್ನೋದು ಖುಷಿ ಪಡ್ತಾರ? ಆ ಖುಷಿ ಏನೋ ಇದೆ, ಆದರೆ ಏನಾಗಿದೆ ಅಂದರೆ ನನಗೆ ಮಕ್ಕಳ ಹುಟ್ಟದಾಗಿಂದಲೂ ನಾನು ಇದೇ ಲೈನಲ್ಲಿ ಇರೋದ್ರಿಂದ ಅವ್ರಿಗೆ ಅದೇನೋ ದೊಡ್ಡ ಹೆಚ್ಚುಗಾರಿಕೆ ಅಂತ ಏನೋ ಅನ್ನಿಸಿಲ್ಲ ಅವ್ರಿಗೆ. ಬಟ್ ಎಲ್ಲೋ ಒಂದು ಕಡೆ ಈಗ ಅವರೊಬ್ಬರು ದೊಡ್ಡವರಾಗಿದ್ದಾರೆ, 18 ವರ್ಷ ಆಗಿದೆ, ಕಾಲೇಜ್ಗೆ ಹೋದಾಗ ಅವ್ರ ಕ್ಲಾಸ್ಮೇಟ್ಸ್ ಇರ್ಬೋದು ಇಲ್ಲ ಕೇಳಿದಾಗ ಏ ಮಾ ನಿಮ್ಮ ಎಲ್ಲರೂ ನೋಡ್ತಾರಲ್ಲ ಮಾ ಅದು ಇದು ಅಂತ ಒಂದೊಂದು ಸಲ ಮಾತಾಡೋದಿದೆ. ಖುಷಿ ಅಂತೂ ಇದ್ದೇ ಇದೆ ಅವರಿಗೆ. ಇದೆಯಾ ತುಂಬ ಖುಷಿ ಪಡ್ತಾರಲ್ಲ ನನ್ನ ತಾಯಿ ಆಕ್ಟ್ರೆಸ್ ಅಂತ ಹೇಳೋದಕ್ಕೆ? ಇದುವರೆಗೂ ಯಾವುದಾದ್ರೂ ಅವಾರ್ಡ್ಸ್ ಏನಾದರೂ ಬಂದಿದೆಯಾ? ಇಲ್ಲ ಕಣೆ, ಅವಾರ್ಡ್ ಅಂತ ನನಗೆ ಯಾವುದು ಬಂದಿಲ್ಲ. ಈ ವಿಷಯದಲ್ಲಿ ನನಗೆ ಅಸಮಾಧಾನ ಅಂತ ಹೇಳೋಕ್ಕಾಗಲ್ಲ. ಒಂದು ನಾನು ಹೇಳ್ತೀನಿ, ಅವಾರ್ಡ್ ಅನ್ನೋದು ಒಂದು ಆ್ಯಕ್ಟ್ರೆಸ್ಗೆ ಒಂದು ಆರ್ಟಿಸ್ಟ್ಗೆ ಏನು ಗೊತ್ತಾ, ಜನ ಗುರುತಿಸ್ತಾರೆ ಆಯಿತಾ. ಆಮೇಲೆ ಇನ್ನೊಬ್ಬ ನಮ್ಮ ಇಂಥ ದೊಡ್ಡ ಆರ್ಟಿಸ್ಟ್ ಇರ್ಬೋದು, ದೊಡ್ಡ ಅಂದರೆ ನಾನು ಹೇಳ್ತಾಯಿದ್ದು ಸೀನಿಯರ್ ಇರ್ಬೋದು ಅಥವಾ ತುಂಬ ಒಳ್ಳೆ ಆರ್ಟಿಸ್ಟ್ ಇರ್ಬೋದು, ಅವ್ರು ಯಾರೋ ಬಂದು ಏ ನೀನು ಆ ಪಾತ್ರ ನೋಡಬಾರ್ದೇಮ್ಮ ನಾನು ನೋಡಿದೆ ಇವ್ ಸೂಪರಾಗಿ ಮಾಡ್ತೀರ ನೀವು ಅಂತ ಹೇಳ್ಬಿಟ್ರೆ ಅದಕ್ಕಿಂತ ಅವಾರ್ಡ್ ಬೇಡದೆ ಬೇಡ ಕಣೆ ನಮಗೆ, ಯಾವ ಅವಾರ್ಡು ಬೇಡ ಆಯಿತಾ. ಬಟ್ ಒಂದು ಜನ ನಮ್ದು ಇದೊಂದು ಅವಾರ್ಡ್ ಬಂದಿದೆ ಅಂತ ಹೇಳ್ಕೊಳಕ್ಕೆ ಒಂದು ಅವಾರ್ಡ್ ಬೇಕಾಗಬಹುದು ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಜನ ಗುರುತಿಸ್ತಾರೆ, ತುಂಬ ಇಷ್ಟಪಡ್ತಾರೆ, ಎಲ್ಲೆಲ್ಲೇ ಹೋಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಮ್ಮನ್ನ ಜನ ಜಲಜಕ್ಕ ರಾಜಿ ಅಂತೆಲ್ಲ ಕರೆದಾಗ ನಮ್ಗೆ ಆಗೋ ಸಂತೋಷ ಇದೆಯಲ್ಲ ಅದೇ ಅವಾರ್ಡ್ ಅಂತ ನಾನು ಅನ್ಕೋತೀನಿ. ಖಂಡಿತ ಕಣೆ, ನೀನು ಹೇಳಿದ್ದು ಕರೆಕ್ಟು. ಅವಾರ್ಡ್ಸ್ ಅಂದರೆ ನನಗೆ ಈಗ ಸೀರಿಯಲ್ ಆ್ಯಕ್ಟ್ ಮಾಡಿದ್ದಕ್ಕೋಸ್ಕರ ಅವಾರ್ಡ್ ಬಂದಿರೋದಿಲ್ಲ ಕಣೆ. 2017 ನಾನು ಮಿಸ್ಸಸ್ ಕರ್ನಾಟಕ ಅನ್ನೋ ಒಂದು ಪೇಜೆಂಟಲ್ಲಿ ಭಾಗವಹಿಸಿದೆ, ಅದರಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಸೊ ಅದೊಂದು ಅವಾರ್ಡು, ಅದಲ್ಲದೆ ಸಾಕಷ್ಟು ಸನ್ಮಾನಗಳು ಅದು ಇದು ಅಂತ ನಡೀತಾನೇ ಇರುತ್ತೆ. ಧ್ರುವ ತಾರೆ ಅನ್ನೋ ಒಂದು ಹೆಸರು ಕೊಟ್ಟು ಸನ್ಮಾನ ಮಾಡಿದ್ರು ಮೊನ್ನೆ ಮೈಸೂರಲ್ಲಿ. ಹೀಗೆ ದಮ್ಮು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ಜೀವನದಲ್ಲಿ ಸ್ವಲ್ಪ ಪರ್ಸ್ನಲ್ ಹೋಗ್ತೀನಿ, ನಿನ್ನ ಜೀವನದಲ್ಲಿ ಯಾವುದಾದ್ರೂ ಮರೆಯಲಾಗದ ಘಟನೆ ನೆನ್ಸ್ಕೊಂಡಿದ ತಕ್ಷಣ ನಿನಗೆ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ನಾನು ಏನು ಅಂದ್ರೆ, ನಿನಗೆ ಸಡನ್ ಆಗಿ ಒಬ್ಳೆ ಕೂತಿರ್ತೀಯ, ಅವತ್ತು ಶೂಟಿಂಗ್ ಇಲ್ಲ, ನಿನಗೆ ಮಕ್ಕಳು ಆಚೆ ಹೋಗಿರ್ತಾರೆ, ಕಾಲೇಜ್ ಹೋಗಿರ್ತಾರೆ, ಎಲ್ಲರೂ ಆಚೆ ಹೋಗಿರ್ತಾರೆ, ಫ್ರೆಂಡ್ಸ್ ಮನೆಗೆ ಹೋಗಿರ್ತಾರೆ, ಅವತ್ತು ನಿಂಗೆ ಶೂಟಿಂಗ್ ಇರಲ್ಲ, ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಟ್ಟಿರ್ತೀಯ ಆಯ್ತಾ, ಒಬ್ಳೆ ಕೂತಿರ್ತೀಯ, ಸಡನ್ ಆಗಿ ಏನಾದರೂ ನೆನಪು ಬರೋ ಅಂಥದ್ದು, ಆಮೇಲೆ ನೆನೆಸ್ಕೊಂಡಿದ್ದ ತಕ್ಷಣನೇ ನಿನ್ನ ಕಣ್ಣಲ್ಲಿ ನೀರು ಬರೋ ಅಂಥದ್ದು, ಆ ಥರ ಏನಾದರೂ ಘಟನೆ ನಿನಗೆ ನಾಪಕ ಬರುತ್ತಾ, ಮರೆಯಕ್ಕೆ ಆಗದೆ ಇರೋ ಅಂಥದ್ದು ಘಟನೆ? ಅದಿದೆ, ಅದು ನನ್ನ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ವಿಷಯ. ನನ್ನ ಬೆನ್ನೆಲುಬಾಗಿ ನನ್ನ ಜೀವಕ್ಕೆ ಜೀವ ಕೊಟ್ಕೊಂಡು ನನ್ನೆಲ್ಲ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾಯಿದ್ದ ನಮ್ಮ ಯಜಮಾನರು 2008 ತೀರ್ಕೊಂಡ್ರು. ಅಲ್ಲಿವರೆಗೂ ನನಗೆ ಯಾವುದು ಕಷ್ಟ ಅಂತ ಅನಿಸಿರಲಿಲ್ಲ ಜೀವನದಲ್ಲಿ. ಹೇಗೋ ಹೋಗ್ತಿದೆ, ಕೆಲಸ ಮಾಡ್ಕೋತಿದ್ದೆ, ಮಕ್ಕಳಾದರೂ ಕೂಡ ಮಕ್ಕಳ ಜೊತೆಗೆ ಇದು ಮಾಡ್ತಿದ್ದೆ, ಬಟ್ ಅವ್ರ ಸಪೋರ್ಟ್ ಇತ್ತಲ್ಲ ಅದು ನನಗೆ ಹೇಳೋಕ್ಕಲ್ಲ ಅಷ್ಟಿತ್ತು. ಆದರೆ ವಿಧಿಯಾಟ ಅವರು 2008 July 16 ನನ್ನ ಇಮೇಜ್ ಮಾಡಿ ಹೋಗ್ಬಿಟ್ಟು, ಅದು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಮರೆಯಕ್ಕೆ ಮರೆಯೋದು ಅನ್ನೋಕ್ಕಿಂತ ಅದನ್ನು ನಾವು ಇನ್ನೊಂದು ಜೊತೆಲಿ ಇರಬೇಕಾಗಿತ್ತು, ಮನೆಯವರು ಇಷ್ಟು ಬೇಗ ಬಿಟ್ಟು ಹೋದ್ರು ಅನ್ನೋದು ತುಂಬಾನೇ ದುಃಖ ಆಗುತ್ತೆ. ಇನ್ನೂ ನಿಮ್ಮ ಚಿಕ್ಕ ವಯಸ್ಸು, ಇಷ್ಟು ಬೇಗ ಗಂಡ ಹೋಗಿದ್ದು ಅಂದರೆ ಒಂಥರ ನೋವು ಆಗುತ್ತೆ. ಮಕ್ಕಳಿಗಾಗ 5.5 ವರ್ಷ ನನಗೆ ಯಾಕಾಯಿತು ಹೇಗಾಯಿತು ನಿಜವಾಗ್ಲೂ ಗೊತ್ತಿಲ್ಲ, ತುಂಬ ಅದು ಸಡನ್ ಶಾಕ್ ಅಂತಲೇ ಹೇಳ್ಬೋದು. ಏನು ಹಾರ್ಟ್ ಅಟ್ಯಾಕ್ ಆಗುತ್ತಾ? ಇಲ್ಲ, ಅದು ಅವ್ರಿಗೆ ಕ್ಯಾನ್ಸರ್ ಅಂತ
ಇದಾಯಿತು, ಡಿಟೆಕ್ಟ್ ಆಗೇ ಇರಲಿಲ್ಲ ಲಾಸ್ಟ್ ಮೂಮೆಂಟ್ ತನಕ. ಕೊನೆ ಇನ್ನು ಸ್ಟೇಜಿಗೆ ಬಂದುಬಿಟ್ಟಿದ್ರು. ಒಂದು 20 ಡೇಸ್ ಹಾಸ್ಪಿಟ್ಲಲ್ಲಿ ಇದ್ದರು. ಆಗಲೂ ನನಗೆ ಯಾವತ್ತೂ ಅನಿಸಿರಲಿಲ್ಲ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ. ಅದು ನಡಿ ಭಾರತ ನಡೆದ್ರು. ಆವಾಗಿಂದ ಹೇಗೋ ಅವರನ್ನು ಒಂದು ಗಳಿಗೆನೂ ಬಿಟ್ಟಿರೋಕ್ಕಾಗಲ್ಲ ಅಂದ್ಕೊಂಡಿದ್ದಳು. 12.5 ವರ್ಷನ ಸಾಧಿಸ್ಬಿಟ್ಟೆ ಮಕ್ಕಳ ಮುಖ ನೋಡಿಕೊಂಡು. ಒಬ್ಬಳೇ ಸಿಂಗಲ್ ಪ್ಯಾರೆಂಟ್ ಆಗಿ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಇದೆಲ್ಲ. ಅದು ನನ್ನಂತ ಒಂದು ಸ್ಥಿತಿಲಿರೋರು ಮಾತ್ರನೇ ಅರ್ಥ ಆಗುತ್ತೆ ಅನ್ಸುತ್ತೆ. ಹೇಳಿದ್ರೆ ಹೌದು ಅಯ್ಯೋ ಅಂತ ಅನ್ನಿಸ್ಬೋದು, ಬಟ್ ಅದು ಚಾಲೆಂಜ್ ಅಂದು ಅಷ್ಟೇ. ನೀನ್ ಸಾಧಿಸ್ಕೊಂಡು ಬಂದಿದೆಯಲ್ಲ ಎಲ್ಲ ನೋವನ್ನ ಮನಸ್ಸೊಳಗೆ ಇಟ್ಕೊಂಡು ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಕೋದು, ಅದನ್ನ ನಿಜವಾಗ್ಲೂ ಓದಿಸೋದು, ಅದು ಎಷ್ಟು ಕಷ್ಟ. ಹೌದು, ಈಗಿನ ಕಾಲದಲ್ಲಿ ಅದರಲ್ಲೂ ನಾವೊಂದು ಈ ಲೈನ್ ಎಷ್ಟು ಪರ್ಮನೆಂಟ್ ಅಲ್ಲದೆ ಅಲ್ಲ, ನಮಗೆ ತಿಂಗಳಿಗೆ ಎಷ್ಟು ನಿಗದಿಯಾಗಿ ನಮಗೆ ದುಡ್ಡು ಬರುತ್ತೆ ಅನ್ನೋದಿರಲ್ಲ. ಯಾಕಂದರೆ ನಾನು ಹೆಂಗೆ ಹೇಳ್ತೀನಿ ಅಂದರೆ ಯಾವುದೇ ಇದಿರ್ಬೋದು, ಇವಾಗ ನನ್ನ ಗಂಡ ಇಲ್ಲ, ಅವ್ರು ನನ್ನ ಜೊತೆ ಇಲ್ಲ ಅನ್ನೋ ಎಲ್ಲದಕ್ಕಿಂತ ಮುಂದೆ ಏನು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಸರ್ವೈವಲ್ ಅದು ಒಂಥರ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದಾಗ ಅದೇ ಬರೋದು. ದುಃಖ, ಹಿಂಸೆ, ಸಂಕಟ ಇದ್ದೇ ಇರುತ್ತೆ, ಅದು ನಾವಿರೋ ತನಕ ಇರುತ್ತೆ. ಆದರೆ ಹೇಗೆ ಅದರಿಂದ ಬಚಾವ್, ಹೆಂಗೆ ಸರ್ವೈವ್ ಆಗಬೇಕು ಅನ್ನೋದೇ ದುತ್ತಂತ ನಮ್ಮ ಎದುರಿಗೆ ಬರೋ ಪ್ರಶ್ನೆ. ಅದನ್ನೆಲ್ಲ ಮೀರಿಸಿ ನಾವು ಬದುಕೋದು ತುಂಬ ತುಂಬ ಕಷ್ಟ ಒಂದು ಹೆಣ್ಣಿಗೆ. ಆಮೇಲೆ ನಾವು ದಿನ ಅಳ್ತಿದ್ರೆ ಯಾರು ಕೇಳ್ತಾರೆ ರೇಖಾ, ಯಾಕೆ ಕೇಳ್ತಾರೆ? ಒಂದಿನ ಸರಿ, ಎರಡು ದಿನ ಸರಿ, ಅಯ್ಯೋ ಇವಳು ಇದ್ದಿದ್ದೆ ಅನ್ಕೋತಾರೆ. ಸೊ ಯಾರ ಮುಂದೆನೂ ನಾವು ದುಃಖ ತೋಡ್ಕೊಳ್ದೆ, ಯಾರ ಮುಂದೆನೂ ಏನು ಹೇಳ್ಕೊಳ್ದೆ, ನಮ್ಮ ಪಾಡಿಗೆ ನಾವು ನಗ್ನಗ್ತಾ ನಮ್ಮ 4 ಜನ ನಮ್ಮಿಸ್ತಾ ಇರೋ ನನ್ನ ನಗಸ್ ನಾ ಅವನು ನಮಗ ಮಾಡ್ತಾ ಇದ್ರೆ ಅವಾಗ ನಮ್ಮ ಹತ್ರ ಬರ್ತಾರೆ ಜನ, ಇಲ್ದರೆ ಖಂಡಿತ ದೂರ ಆಗ್ತಾರೆ. ಕಣ ಯಾರೇ ಆಗಿರ್ಬೋದು ಅದು, ಇವಾಗ ನಾನೇ ಆಗಿರ್ಬೋದು, ಯಾರೋ ಒಬ್ರು ಅಳ್ತಾ ಇದ್ರೆ ಎಷ್ಟು ಸಮಾಧಾನ ಮಾಡ್ತೀನಿ, ಅಯ್ಯೋ ಇವಳ್ದು ಯಾವತ್ತೂ ಇದ್ದಿದೆ ಅಂತೀನಿ, ಒಂದ್ಸಲ ಎರಡು ಸಲ ಸರಿ ಅವನು ದೂರ ಬರ್ತೀನಿ. ಅದು ನನಗೂ ಅನ್ವಯಿಸುತ್ತೆ, ನಿನಗೂ ಅನ್ವಯಿಸುತ್ತೆ, ಇನ್ನೊಬ್ರಿಗೂ ಅನ್ವಯಿಸುತ್ತೆ. ಹಾಗಾಗಿ ಏನೇ ದುಃಖ ಇದ್ರು ಒಳಗೆ ಇಟ್ಕೋಬೇಕು, ಮುಂದೆ ಹೇಗೆ ಹೋಗೋದು ನೋಡ್ತಾ ಇರಬೇಕು ಅಷ್ಟೆ. ಥ್ಯಾಂಕ್ ಯು ಬಂಗಾರಿ, ನೀನು ಮನಸ್ಸಿನ ಮಾತು ನೀನು ಹಂಚ್ಕೊಂಡೆ, ನಿಮ್ಗೆ ಒಂದು ಸ್ವಲ್ಪ ಸಮಾಧಾನ ಆಗಿರುತ್ತಲ್ವಾ ನಿನಗೆ? ಯಾಕೆಂದರೆ ಎಷ್ಟೋ ದಿನ ನಾವು ಒಳಗಡೆ ಇಟ್ಕೊಂಡಿರ್ತೀಯ, ಕೆಲವು ಮಾತುಗಳನ್ನ ಹೇಳ್ಕೊಳಕ್ಕಾಗದೆ ಹೇಳಬೇಕು ಅಂದಾಗ್ಲೂ ಹೇಳೋವರೆಗೂ ಸ್ವಲ್ಪ ಸಮಾಧಾನ ಆಗಲ್ಲ, ಆ ಥರನೂ ಇರುತ್ತಲ್ವಾ? ಹೌದು ಹೌದು, ನೀನೇ ಹೇಳಿದಾಗೆ ಅದನ್ನ ಜ್ಞಾಪಿಸ್ಕೊಳ್ಳೋದು ನನಗೆ ಮರತೇ ಇಲ್ಲ. ನಾವು ಆ ಮಾತು ಬಂದಾಗ ನಮಗೆ ಅರಿವಿಂದ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಅದೇ ಹೇಳ್ತಲ್ಲ, ನಾವು ಬದುಕಿರೋ ತನಕ ಇರುವಂಥ ದುಃಖ. ಯಾಕಂದರೆ ನನ್ನ ಗಂಡ ದೇವ್ರ ಥರ ಇದ್ರು, ನನಗೆ ಒಳ್ಳೆ ಸ್ನೇಹಿತ ಆಗಿದ್ರು, ಒಳ್ಳೆ ಏನು ಅವ್ರಿಗೊಂದು ಆ ಹೆಸರೇ ಏನು ಅವ್ರಿಗೆ ಹೆಸರಿಡಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ. ಅಷ್ಟು ನನಗೆ ಸಪೋರ್ಟಿವ್ ಆಗಿದ್ದರು, ಯಾವತ್ತೂ ನಮ್ಮಿಬ್ಬರಲ್ಲಿ ಯಾವುದೇ ಮನಸ್ತಾಪ ಬಂದಿರಲಿಲ್ಲ, ಎಲ್ಲದರಲ್ಲೂ ನನ್ನ ಜೊತೆ ಆಗಿದ್ದವರು. ಆದರೆ ನಾನು ಈಗಲೂ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಅಂದ್ಕೊಂಡೇ ಬದುಕ್ತಾ ಇದ್ದೀನಿ ಅಂತ ಹೇಳ್ಬೋದು. ಏನು ನಿಜಾನ ಒಳ್ಳೆಯವರು ಬೇಗ ದೇವರು ಕರ್ಕೊಂಡ್ಬಿಡ್ತಾರೆ ಅಂತ? ಒಳ್ಳೆಯವ್ರನ್ನ ಇರ್ಬೋದು ಕಣೆ. ಆ ಹೌದು ರೇಖಾ, ಈಗ ನೋಡು, ನಾವು ಒಂದು ಮರದಲ್ಲಿ ಹಣ್ಣುಗಳು ಬಿಟ್ಟಿರೋದನ್ನು ನೋಡಿದಾಗ ಒಳ್ಳೆ ಹಣ್ಣಿಗೆ ಕಲ್ಲು ಹಾಕ್ತೀವಿ. ಯಾವಾಗಾರು ಒಂಥರ ಕೊಳ್ತೋಗಿರೋದು ಅಥವಾ ಕಾಯಿ ಆಗಿರೋದು ಚೆನ್ನಾಗಿಲ್ದಿರೋದು ಹೀಚು ಪಾಚಿಗೆ ಯಾರು ಇಷ್ಟಪಡೋದಿಲ್ಲ. ಹಾಗೆ ನಮಗೆ ಹೇಗೆ ಒಳ್ಳೆ ಹಣ್ಣು ಬೇಕಾಗುತ್ತೆ ದೇವ್ರಿಗೂ, ಹಾಗೆ ಒಳ್ಳೆ ಜನನೇ ಬೇಕು ಅನ್ಸುತ್ತೆ. ಅದಕ್ಕೆ ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೋತಾನೆ. ಪಾಪಿ ಚಿರಾಯು ಅಂತಾರಲ್ಲ, ಹಾಗೆ ಕೆಟ್ಟವರು ಬಹಳಷ್ಟು ದಿನ ಬದುಕಿರ್ತಾರೆ ಅಂತ ಅನ್ಸುತ್ತೆ ನನಗೆ. ಅದು ನಿಜ ಅಲ್ಲ ಚಿನ್ನ? ಸಾರಿ, ನನಗೆ ಅಳಿಸ್ಬಿಟ್ಟೆ ನಾನು. ಇರಲಿ ಕಣೆ, ಏನು ಗೊತ್ತಾ ಫ್ರೆಂಡ್ಸು, ನನಗೆ ಅರಿವಿಲ್ದೆ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಖುಷಿ ಖುಷಿಯಾಗಿರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೀನಿ, ಆದರೂ ಒಂದೊಂದ್ಸಲ ನಮಗೆ ಗೊತ್ತಿಲ್ಲದೇ ಬರುತ್ತೆ. ಬಟ್ ಕಣ್ಣೀರು ಬರೋದು ಒಳ್ಳೇದು ಅನ್ಸುತ್ತೆ. ಈಗ ಸ್ವಲ್ಪ ನಕ್ಸೋಣ ನಮ್ಮ ದಮ್ಮನ, ಓಕೆನಾ? ನೆನೆಸ್ಕೊಂಡ ತಕ್ಷಣ ನಗು ಬರೋ ಥರ ಏನಾದರೂ ಒಂದು ಘಟನೆ, ಸಿನಿಮಾ ಲ್ಯಾಂಡಲ್ಲಿ ಆಗಿರ್ಬೋದು, ಎಕ್ಸ್ಪೀರಿಯನ್ಸು, ಅಥವಾ ಮಕ್ಕಳ ಜೊತೆನೆ, ಅಥವಾ ರಿಲೇಟಿವ್ಸ್ ಜೊತೆನೆ, ಅಥವಾ ಏನಾದರೂ ನಿನ್ನ ಜೀವನದಲ್ಲಿ ಆ ನಗುನ ನೀನು ಮರೆಯಕ್ಕೆ ಆಗಲ್ಲ ಅಂಥದ್ದು ಯಾವುದಾದ್ರೂ ಇದೆಯಾ? ರೇಖಾ, ಆ ಥರ ಹೇಳಕ್ಕೆ ಹೋದರೆ ತುಂಬ ಇದೆ ಕಣೆ ಘಟನೆಗಳು. ಹೇಳಿ, ಯಾವುದಾದ್ರೂ ಒಂದು ಹಂಚ್ಕೋ. ಈ ಅಕಾರ ಹಕಾರಗಳನ್ನ ತಪ್ಪು ಮಾತಾಡ್ತಾರಲ್ಲ ಅಂಥವ್ರನ್ನ ನೋಡಿದಾಗ ನನಗೆ ತುಂಬ ನಗು ಬರುತ್ತೆ, ಕೋಪ ಬರುತ್ತೆ, ಎಲ್ಲ ಆಗುತ್ತೆ. ಆ ಥರ ಸುಮಾರು ಸಲ ಆಗ್ಬಿಡಿದೆ ನನಗೆ. ಹೇಳು ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಹೇಳ. ಆಮೇಲೆ ಇನ್ನೊಂದು ವಿಷಯ, ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ಗೆ ಯಾವುದು ಆ ಥರ ಜ್ಞಾಪಕ ಬರ್ತಿಲ್ಲ. ತುಂಬಾನೇ ದಿನಂಪ್ರತಿ ನಡೆಯುತ್ತೆ. ಅದಂತೂ ಶೂಟಿಂಗಲ್ಲಿ ಎಲ್ಲ ನಡೆಯೋದೆ, ಯಾಕೋ ಏನೋ ಗೊತ್ತಿಲ್ಲ, ಜನ ತುಂಬ ತಪ್ಪು ಮಾಡ್ತಾರೆ. ಮಾತು ಅದು ಹೇಗೆ ಮಾತಾಡ್ತಾರೋ ಅದು ಇವ್ರಿಗೆ ಗೊತ್ತು. ಅದನ್ನ ನೋಡಿದಾಗ ತುಂಬ ನಗುನು ಬರುತ್ತೆ, ಸಿಟ್ಟು ಬರುತ್ತೆ. ಒಂದು ಇನ್ನೊಂದು, ನನ್ನ ಮಕ್ಕಳು ಹೇಳ್ತಾರೆ ಕಣೆ, ಇಂತ ನಾನು ಹೇಳಬಾರ್ದು ಆ್ಯಕ್ಚುಲಿ, ಏ ಹಾಕೋ ಸೀರಿಯಲು ನನ್ನ ಸೀನ್ ಬರ್ತಾ ಇದೆಯಂತೆ ಅಂದಾಗ, ನೀನು ಮಾಡಿರೋದು, ನೀನು ಮಾಡಿದೀಯ ಅಂತಂದ್ಬಿಟ್ಟು ನಾವು ಡಬ್ಬ ಸೀರಿಯಲ್ ಎಲ್ಲ ನೋಡೋಕ್ಕಾಗತ್ತಾ ಅಂತ.
ಅಯ್ಯೋ ದೇವ್ರೆ ಯಾಕಂಗೆ ಅಂತಾರೆ ತಮಾಷೆ ತಮಾಷೆ ಅಂತಾನೆ ಅನ್ಕೊಂಡ್ಬಿಟ್ಟಣ ಕಡೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ನಾವು ಆರ್ಟಿಸ್ಟ್ ಆಗಿ ಈ ಮಾತನ್ನ ಹೇಳ್ಬಾರ್ದು ಸಾಮಾನ್ಯವಾಗಿ ಮಕ್ಕಳು ಹಾಗೆ ಹೇಳ್ತಾರಲ್ಲ ಸುಮ್ಮನೆ ಚಿಡಾಯಿಸಕ್ಕೆ ಅಮ್ಮನ್ನ ಅಲ್ವಾ ಆಮೇಲೆ ಆಕೆ ಆಗ್ತಾರೆ ಮಕ್ಕಳು ನಮ್ ಸೀರಿಯಲ್ ನೋಡ್ತಾರೆ ಬಟ್ ತಪ್ಪುಗಳು ಜಾಸ್ತಿ ತೆಗಿತಾರೆ ತಪ್ಪುಗಳು ಕಂಡು ಹಿಡಿತಾರೆ ಹೀಗ ಮಾತಾಡೋದು ಅಯ್ಯೋ ನೀವು ತಪ್ಪು ಮಾತಾಡಿದಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದಲ್ದೆ ಬೇರೆ ಏನಾದ್ರೂ ನಿಮ್ ಜೀವನದಲ್ಲಿ ಇದೆಯಾ ನಗುವಂತ ವಿಷಯ ನಗುವಂತ ವಿಷಯ ಅಂದ್ರೆ ನಮ್ದೊಂದು ಸ್ನೇಹ ಜೀವಿಗಳ ಬಳಗ ಇದೆ ಕಣೆ ನಾನು ಇದನ್ನ ಹೇಳಲೇಬೇಕು ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಗಳಿದ್ದಾರೆ ನಾನು ಹೆಸರಿಸ್ಬಿಡ್ತೀನಿ ನಮ್ಮ ರಾಧಾರಾಮಚಂದ್ರ ಅವರು ಆಯ್ತಾ ಆಶಾಲತ ಶೈಲಜಾ ಜೋಶಿ ಸುಧಾ ನರಸಿಂಹರಾಜು ಗೀತಾ ಸಿಹಿ ಕಹಿ ಪ್ರಮೀಳಾ ಸುಬ್ರಹ್ಮಣ್ಯ ಆಮೇಲೆ ಮಾಲತಿ ಸಾ ದೇಶಪಾಂಡೆ ಗೀತಾ ಸಿಹಿ ಕಹಿ ಅಂತ ಹೇಳಿದೆ ಅನ್ಸುತ್ತೆ ಹೀಗೆ ನಾವು ಒಂದು 18 ಜನ ಇದ್ದೀವಿ 21 ಜನ ಇದ್ದೀವಿ ನಾವು ನಮ್ಮ ಇಡೀ ಇಂಡಸ್ಟ್ರಿನಲ್ಲಿ ನನ್ನ ಈ ಗ್ರೂಪ್ ಇದೆಯಲ್ಲ ಅದರ ಜೊತೆ ನಾನು ಪಡೋ ನನಗೆ ನನ್ನ ಇನ್ನೊಂದು ಸಂಸಾರ ಇದ್ದಕ್ಕೆ ಅದು ಚಿಕ್ಕ ಹುಡುಗಿರು ಇದ್ದಾರೆ ನೋಡಿ ರಾಧಾರಾಮಚಂದ್ರ 78 ವರ್ಷದವರು 76 77 ವರ್ಷದವರು ಅವರಿಂದ ಹಿಡಿದು ಚಿಕ್ಕ ಹುಡುಗಿ ಒಂದು ಪ್ರಿಯಾ ಕ್ರಿಕೇಸರಿ ಅವಳೊಂದು 26 27 ವರ್ಷದ ಹುಡುಗಿ ಇರ್ಬೋದು ಅಲ್ಲಿವರೆಗೂ ನಾವು 21 ಜನ ಇದ್ದೀವಿ ಸೊ ನಾವು ತುಂಬ ಎಂಜಾಯ್ ಮಾಡ್ತೀವಿ ಪದ್ಮಿನಿ ಪ್ರಕಾಶ್ ಅಂತ ಹೀಗೆ ಸೊ ಬ್ಯೂಟಿಫುಲ್ ಟೀಮ್ ನಾವು ಎಂಜಾಯ್ ಮಾಡ್ತೀವಿ ಪ್ರತಿ ಗಳಿಗೆ ರಾತ್ರಿ 11 ಗಂಟೆಗೆ ಚಾಟ್ ಮಾಡ್ತಿರ್ತೀವಿ ಒಂದೊಂದು ಸಲ ಸೊ ತುಂಬ 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 ಖುಷಿ ಕೊಡುವಂಥ ಒಂದು ಇದು ಅದು ನಮ್ಮ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ನನ್ನ ಕ್ಲೋ ನಿಜ ಹೇಳಲೇ ನನಗೆ ಈ 21 ಜನನೂ ಕ್ಲೋಸ್ ಫ್ರೆಂಡ್ಸೇ ಅದರಲ್ಲೂ ನನ್ನ ವೇವ್ ಲೆಂತ್ಗೆ ಅಂತ ತುಂಬ ಇಷ್ಟ ಆಗಿದ್ದಂದರೆ ನನಗೆ ಈ ಕಡೆ ಸುಧಾ ನರಸಿಂಹರಾಜು ಸಿಹಿಗೆ ಗೀತಾ ಮಾಲತಿ ಪದ್ಮಿನಿ ಪ್ರಕಾಶ್ ಆಮೇಲೆ ನಮ್ಮ ಅಂಬುಜ ಗೊತ್ತಲ್ಲ ನಮ್ಮ ಲೂಸ್ ಮಾದನ ತಾಯಿ ಅಂಬುಜಾಕ್ಷಿ ಅಂಬು ಅಂತ ಕರಿತೀವಿ ಅವಳು ಅಫ್ಕೋರ್ಸ್ ನೀನು ಆಮೇಲೆ ನಮ್ಮ ಶೈಲಜಾ ಜೋಶಿಯವರು ಹೀಗೆ ಇನ್ನೆಲ್ಲ ಸ್ವಲ್ಪ ದೊಡ್ಡವರು ಚಿಕ್ಕವರು ಆಗ್ತಾರೆ ಸೊ ಎಲ್ಲರೂ ನನಗೆ ಬೇಕಾದವರೆ ಈ ಒಂದು ಗ್ರೂಪ್ ಈ ಒಂದು ಫ್ರೆಂಡ್ಶಿಪ್ ನನಗೆ ಒಂದು ಬಲ ತುಂಬ ಖುಷಿ ಆಯಿತು ಕಣೆ ಇಲ್ಲಿವರೆಗೂ ನೀನು ನಿನ್ನ ಮನದಾಳದ ಮಾತುಗಳನ್ನ ನನ್ನ ಜೊತೆ ಹಂಚ್ಕೊಂಡೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರು ಹಂಚ್ಕೊಂಡೆ ತುಂಬಾ ಸಂತೋಷ ಆಯ್ತು ಆಮೇಲೆ ರೇಖಾ ಪ್ರಮೀಳಾ ಸುಬ್ರಹ್ಮಣ್ಯಂ ಅಂತ ಅವರು ಅಷ್ಟೇನೆ ಅವರು ಏಜ್ ಅಲ್ಲಿ ನಮಗಿಂತ ಒಂದಷ್ಟು ದೊಡ್ಡವರೇ ಆದ್ರೂ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅಂತಂದ್ರೆ ತರ ಚಿಕ್ಕವರಿಗೆ ಚಿಕ್ಕವ್ರ ಆಗ್ತಾರೆ ದೊಡ್ಡವರಿಗೆ ದೊಡ್ಡವ್ರ ಆಗ್ತಾರೆ ಸಿಕ್ಕಾಪಟ್ಟೆ ಆಕ್ಟಿವ್ ಬ್ಯೂಟಿಫುಲ್ ಹಾಗೆ ಇದ್ದಾರೆ ಕಣೆ ಸಣ್ಣಕ್ಕೆ ಭಾರಿ ಕ್ಲೋಸ್ ತುಂಬಾ ಆಕ್ಟಿವ್ ಕಣೆ ಅವರು ಎಷ್ಟು ಆಕ್ಟಿವ್ ಆಮೇಲೆ ಜೊತೆಗೆ ಏನಂದ್ರೆ ನನ್ನೆಲ್ಲ ಕಷ್ಟ ಸುಖಗಳಿಗೆ ಒಂದು ಒಳ್ಳೆ ಗೆಳತಿ ಅಂತ ಹೇಳ್ಬೋದು ನನಗಿಂತ ದೊಡ್ಡವರೇ ಇರ್ಬೋದು ಒಂದ್ಸ್ವಲ್ಪ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ರ ಅಂತ ಇರ್ತಾರೆ ಯಾವಾಗ್ಲೂ ನೀನು ನನ್ನ ದೊಡ್ಡ ಮಗಳು ಅಥವಾ ಚಿಕ್ಕ ತಂಗಿ ಕಣೆ ಅಂತ ಹೇಳ್ತಾರೆ ಅವ್ರು ನನಗೆ ನಂದು ಏನೇ ಕಷ್ಟ ಸುಖ ಇದ್ರು ಅವ್ರ ಹತ್ರ ಹಂಚ್ಕೋತೀನಿ ಎಲ್ಲರ ಹತ್ರ ಹಂಚ್ಕೋತೀನಿ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಕಸ ಕಸ ಅವ್ರು ಯಾವಾಗ್ಲೂ ಹಾಗೇನೆ ಅಲ್ಲ ಎಲ್ಲರ ಜೊತೆನೂ ಹಾಗೆ ಮಿಂಗಲ್ ಆಗಿ ತುಂಬಾ ಚೆನ್ನಾಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ದಮ್ಮು ಇಷ್ಟೊತ್ತು ನೀನು ಮನದಾಳದ ಮಾತುಗಳನ್ನ ಹಂಚ್ಕೊಂಡೆ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರ ಜೊತೆ ನನ್ನ ಜೊತೆ ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನೀನ್ ಏನು ಹೇಳಕ್ ಇಷ್ಟಪಡ್ತೀಯಾ ರೇಖಾ ನೀನೊಂದು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಕಣೆ ಆಯ್ತಾ ಅದು ನಿನ್ನ ಯಾವುದೇ ರೀಸನ್ ಇಂದ ಮಾಡ್ತಾ ಇರಬಹುದು ನೋಡು ಇವಾಗ ನನ್ನ ಇಂಟರ್ವ್ಯೂ ತಗೊಂಡು ನಿನ್ನ ಮೂಲಕ ನಾನು ಇನ್ನೊಂದಷ್ಟು ಜನಕ್ಕೆಲ್ಲ ಇದಾಗ್ತೀನಿ ಜೊತೆಗೆ ನಿನಗದು ತುಂಬಾ ಅದು ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿನ್ನ ಈ ಕೆಲಸಕ್ಕೆ ಒಳ್ಳೆ ಸಕ್ಸಸ್ ಸಿಗಲಿ ಇನ್ನೂ ತುಂಬ 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 ಮೇಲೆ ಬೆಳಿ ಅಂತ ನಾನು ನನ್ನ ಮನಸ್ಸಿಂದ ಹಾರೈಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಅಂಡ್ ರಾಕ್ ರೇಖಾ ಓಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ಹೇಳೋದಿಲ್ವಾ ನೀನು ಫ್ರೆಂಡ್ಸ್ಗೆ ಹೇಳೆ ಶೇರ್ ಮಾಡೋದಕ್ಕೆ ಕಮೆಂಟ್ಸ್ ಮಾಡೋದಕ್ಕೆ ಬಿಡ್ತೀನಾ ಈ ಒಂದು ಯೂಟ್ಯೂಬ್ ಚಾನಲ್ ಅಂತ ನೀನು ಮಾಡೋ ಒಂದು ಪ್ರೋಗ್ರಾಮ್ನ ಪ್ರತಿಯೊಬ್ಬರು ನೋಡಲೇಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಕೊಡಬೇಕು ಕಮೆಂಟ್ ಮಾಡಬೇಕು ಸೊ ಅದರಿಂದ ನಿನಗೆ ಹೆಲ್ಪ್ ಆಗಬೇಕು ಇದನ್ನು ನಾನು ಮಾಡ್ತೀನಿ ಬೇರೆ ಎಲ್ಲರೂ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ದಮ್ಮು ಲವ್ ಯು